ನಮಸ್ಕಾರ ಕ್ರಾಂತಿ ಭೂಮಿ ನ್ಯೂಸ್ ನಲ್ಲಿ ತಮಗೆ ಹಾರ್ದಿಕ ಸ್ವಾಗತ ಮೊದಲಿಗೆ ಮುಖ್ಯಾಂಶಗಳು ಇಂದು ಜುಲೈ 7 ನೋವೆಲ್ ಕೋವಿಡ್ 19 ಕೊರೋನಾ ವೈರಸ್ ಮಹಾಮಾರಿ ಸೋಂಕಿತರ ಸಂಖ್ಯೆ ಬೀದರ್ ಜಿಲ್ಲೆಯಲ್ಲಿ ಇಂದು 51 ಇದುವರೆಗೆ 850 ಸಾವು ಇಂದು 4 ಇದುವರೆಗೆ 48 ಕರ್ನಾಟಕ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ ಇಂದು 1498 ಇದುವರೆಗೆ 26815 ಇಂದು ಸಾವಿನ ಸಂಖ್ಯೆ 15 ಇದುವರೆಗೆ 416 ಎಚ್ಚರ 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 ಮಾಸ್ಕ್ ಧರಿಸಿ ಸ್ಯಾನಿಟೈಸರ್ ಬಳಸಿ ಸಾಬೂನು ಸೋಪ್ ಬಳಸಿ 2 ಮೀಟರ್ ಅಂತರ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಿ ಬೀದರ್ ಎಪಿಎಂಸಿ ನಲ್ಲಿ ನೋವೆಲ್ ಕೋವಿಡ್ 19 ಕೊರೋನಾ ವೈರಸ್ ಮಹಾಮಾರಿ ಕುರಿತು ಜಾಗೃತರಾಗಿರಿ ಪರಿಸ್ಥಿತಿ ಗಂಭೀರ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ದಂಡಾಧಿಕಾರಿಗಳಾದಂತ ರಾಮಚಂದ್ರನ್ ಆರ್ ಅವರಿಂದ ಕಿವಿಮಾತು ಕೊರೋನಾ ಸೀರಿಯಸ್ ಕಂಡೀಷನ್ ವರ್ಕರ್ಸ್ ಎಚ್ಚರ ಎಚ್ಚರಿಕೆ ಇಂದಿರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿಎಲ್ ನಾಗೇಶ್ ಎಚ್ಚರಿಕೆಯ ಕಿವಿಮಾತು ಲೋಕ ಕಲ್ಯಾಣಕ್ಕಾಗಿ ಹೋಮಯಜ್ಞ ಶಿವಶಂಕರ್ ರೆಡ್ಡಿ ದಂಪತಿ ಅನಿಲ್ ಪೋಲ ದಂಪತಿಗಳಿಂದ ಪೂಜೆ ಯಜ್ಞ ಹೋಮ ಪೂಜೆ ಸಿದ್ದರೆಡ್ಡಿ ನಾಗೂರ ಸಂಗಪ್ಪ ಬಳತೆ ಇಪ್ಪಳಗಾಂವ ಸೇರಿದಂತೆ ಅನೇಕರು ಭಾಗಿ ಬ್ರಿಮ್ಸ್ ಕೋವಿಡ್ ಟೆಸ್ಟ್ ಲ್ಯಾಬ್ನಲ್ಲಿ 4 ಜನರಿಗೆ ಸೋಂಕು ಇಬ್ಬರು ವೈದ್ಯರಿಗೂ ಸೋಂಕು ಬ್ರಿಮ್ಸ್ ಟೆಸ್ಟ್ ಲ್ಯಾಬ್ ಸೀಲ್ ಡೌನ್ ಇದುವರೆಗೆ 80 ಜನ ಕ್ವಾರಂಟೈನ್ ಇದೀಗ ವಾರ್ತೆಗಳ ವಿವರಣೆ ನೋವೆಲ್ ಕೋವಿಡ್ 19 ಕೊರೋನಾ ವೈರಸ್ ಮಹಾಮಾರಿ ಸೋಂಕಿತರ ಸಂಖ್ಯೆ ಬೀದರ್ ಜಿಲ್ಲೆಯಲ್ಲಿ ಇಂದು 51 ಇದುವರೆಗೆ 850 ಸಾವಿನ ಸಂಖ್ಯೆ ಇಂದು 4 ಇದುವರೆಗೆ 48 ಕರ್ನಾಟಕ ರಾಜ್ಯದಲ್ಲಿ 1498 ಇದುವರೆಗೆ 26815 ಇಂದು ಸಾವಿನ ಸಂಖ್ಯೆ 15 ಇದುವರೆಗೆ 416 ಬೀದರ್ನಲ್ಲಿ ಬಿಡುಗಡೆ 561 ಸಕ್ರಿಯ ಪ್ರಕರಣಗಳು 241 ಎಚ್ಚರ 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 ಮಾಸ್ಕ್ ಧರಿಸಿ ಸ್ಯಾನಿಟೈಸರ್ ಬಳಸಿ ಸೋಪ್ ಸಾಬೂನು ಬಳಸಿ 2 ಗಜ ಅಂತರ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಿ ಬೀದರ್ ಎಪಿಎಂಸಿ ನಲ್ಲಿ ನೋವೆಲ್ ಕೋವಿಡ್ 19 ಕೊರೋನಾ ವೈರಸ್ ಮಹಾಮಾರಿ ಕುರಿತು ಜಾಗೃತಿ ಕಾರ್ಯಕ್ರಮ ಪರಿಸ್ಥಿತಿ ಗಂಭೀರ ಜಾಗೃತವಾಗಿರಿ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ದಂಡಾಧಿಕಾರಿಗಳಾದಂತಹ ರಾಮಚಂದ್ರನ್ ಆರ್ ಅವರಿಂದ ಎಚ್ಚರಿಕೆಯ ಕಿವಿಮಾತು ಕೊರೋನಾ ಸೀರಿಯಸ್ ಕಂಡೀಷನ್ ವರ್ಕರ್ಸ್ ಎಚ್ಚರಿಕೆಯಿಂದ ಇರಿ ಎಸ್ಪಿ ಡಿಎಲ್ ನಾಗೇಶ್ ಅವರಿಂದ ಕಿವಿಮಾತು ಲೋಕ ಕಲ್ಯಾಣಕ್ಕಾಗಿ ಹೋಮಯಜ್ಞ ಶಿವಶಂಕರ್ ರೆಡ್ಡಿ ದಂಪತಿಗಳಿಂದ ಅನಿಲ್ ಪೂರ ದಂಪತಿಗಳಿಂದ ಹೋಮ ಯಜ್ಞ ಸಿದ್ದರೆಡ್ಡಿ ನಾಗೂರ ಸಂಗಪ್ಪ ಇಪ್ಪಳಗಾಂವ ಸೇರಿದಂತೆ ಅನೇಕರು ಭಾಗಿ ಬೀದರ್ ಬ್ರಿಮ್ಸ್ನಲ್ಲಿ ಕೋವಿಡ್ ಟೆಸ್ಟ್ ಲ್ಯಾಬ್ ಸೀಲ್ ಡೌನ್ 4 ಜನರಿಗೆ ಸೋಂಕು ಇಬ್ಬರು ವೈದ್ಯರಿಗೂ ಸೋಂಕು ಹೀಗೆ 80 ಜನ ಕ್ವಾರಂಟೈನ್ ಪರಿಸ್ಥಿತಿ ಗಂಭೀರ ಆದರೂ ಬೀದರ್ನಲ್ಲಿ ಜನ ಸುಧಾರಣೆಯಾಗುತ್ತಿಲ್ಲ ಎಂಬುದು ವಿಷಾದನೀಯ ಸಂಗತಿಯಾಗಿದೆ ಬೀದರ್ ಎಪಿಎಂಸಿ ನಲ್ಲಿ ನೋವೆಲ್ ಕೋವಿಡ್ 19 ಕೊರೋನಾ ವೈರಸ್ ಮಹಾಮಾರಿ ಕುರಿತು ಜಾಗೃತಿ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾ ಅಧಿಕಾರಿಗಳು ಮತ್ತು ಜಿಲ್ಲಾ ದಂಡಾಧಿಕಾರಿಗಳಾಗಿರತಕ್ಕಂತ ಸನ್ಮಾನ್ಯ ರಾಮಚಂದ್ರನ್ ಆರ್ ಅವರಿಂದ ಕಿವಿ ಮಾತು ದಯವಿಟ್ಟು ಮಾಸ್ಕ್ ಧರಿಸಿ ಸ್ಯಾನಿಟೈಸರ್ ಬಳಸಿ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಿ ಎಂಬ ಕಿವಿ ಮಾತನ್ನು ದಿನಗೂಲಿ ನೌಕರರಿಗೂ ಮತ್ತು ಇತರರಿಗೂ ಅವರು ಹೇಳಿದರು ನಂತರ ಮಾತನಾಡಿದ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಡಿಎನ್ ನಾಗೇಶ್ ಅವರು ಮಾತನಾಡಿ ಕೊರೋನಾ ಸೀರಿಯಸ್ ಕಂಡೀಷನ್ ಆಗಿದೆ ವರ್ಕರ್ಸ್ ದಯಮಾಡಿ ಎಚ್ಚರಿಕೆಯಿಂದ ಇರಿ ಜಾಗೃತಿಯಿಂದ ಇರಿ ಅಂತಕ್ಕಂಥ ಮಾತನ್ನು ಕೂಡ ಅವರು ಹೇಳಿದರು ಇದ್ರೂ ಸಹ ನಿಮ್ಮನ್ನ ಕಾಲ ಕಾಲಕ್ಕೆ ಟೆಸ್ಟಿಂಗ್ ಮಾಡಿಸ್ಕೊಂಡ್ಬಿಟ್ರೆ ತಕ್ಷಣ ಒಂದು 7 ದಿವಸ ಅಷ್ಟೇ ನನಗೆ ಅರ್ಥ ಆಗುತ್ತೆ ದಿನಕೂಲಿ ಕೆಲಸ ಮಾಡೋರಿಗೆ 7 ದಿವಸ ದುಡಿಲಾರದೆ ಮನೆಯಲ್ಲಿ ಇರ್ರಿ ಸಾಹೇಬ್ರೆ ಅಂದ್ರೆ ಹೆಂಗೆ ಕಷ್ಟ ಅಂತ ನನಗೆ ಗೊತ್ತಿದ್ರು ಗೊತ್ತಿದೆ ಗೊತ್ತಿದ್ರೂ ಸಹ ಜೀವ ಬೇಕಾ ಜೀವ ಆಧಾರ ಬೇಕಾ ಅಂದ್ರೆ ಜೀವನೇ ಮೊದಲು ಬೇಕು ಜೀವ ಇದ್ರೇನೆ ಜೀವ ಆಧಾರ ಆ ಉದ್ದೇಶದಿಂದ ಹೇಳ್ತಾ ಇದ್ದೀವಿ ಸೊ ದಯವಿಟ್ಟು ತಾವೆಲ್ಲರೂ ಇದಕ್ಕೆ ಸಹಕರಿಸಬೇಕು ಇಲ್ಲದೆ ಹೋದ್ರೆ ನಾವೆಲ್ಲ 1920 ನಲ್ಲಿ ಏನು ಪ್ಲೇಗ್ ಬಂತಂತ ಸ್ಪ್ಯಾನಿಷ್ ಫ್ಲೂ ಅಂತೆಲ್ಲ ಹೇಳ್ತಾರೆ ಆವಾಗ ಸುಮಾರು ಬಂದಿದೆ ವೈದ್ಯಕೀಯ ಒಂದು ಏನು ವ್ಯವಸ್ಥೆಗಳು ಬೆಳವಣಿಗೆ ಆಗಿದೆ ಆದ್ರೆ ನಾವು ಅದನ್ನೆಲ್ಲ ನಾವು ಮನದಲ್ಲಾರದೆ ನಮ್ಮ ಮನಸ್ಸಿಗೆ ಬಂದಂಗೆ ನಾವು ಹಂಗೆ ಮಾಡಿಬಿಟ್ರೆ ಮತ್ತೆ ಅದೇ ಪರಿಸ್ಥಿತಿ ಮತ್ತೆ ಬರ್ತದೆ ನಾನು ದಿನಕ್ಕೆ 106 ಜನ ನಮ್ಮ ಎಸ್ ಸಿ ಅವರು ನೀವು ಎಲ್ಲರೂ ನಮಗಿಂತ ಜಾಸ್ತಿ ಜನರು ನಿಮ್ಮನ್ನ ಒಬ್ಬರಿಬ್ರು ಮಾತಾಡ್ಲಿಕ್ಕೆ ಬರ್ತಾರೆ ವಹಿವಾಟ ಮಾಡ್ಲಿಕ್ಕೆ ಬರ್ತಾ ಇರ್ತಾರೆ
ಸೊ ಹಾಗಾಗಿ ನಮಗಿಂತ ನೀವೆಲ್ಲರೂ ಜಾಗೃತರಾಗಿರ್ಬೇಕು, ಜಾಗೃತೆಯಿಂದ ನಡ್ಕೋಬೇಕು ಅಂತ ನಾನು ಮನವಿ ಮಾಡೋಣ ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಆಯೋಜಿಸಲಿಕ್ಕೆ ನಮ್ಮ ಎಪಿಎಂಸಿ ಸೆಕ್ರೆಟರಿಗೆ ಹೇಳಿದೆ. ಉದ್ದೇಶ ಇಷ್ಟೇ. ಈಗ ಮಂಡ್ಯ 3 ದಿವಸದಲ್ಲಿ 23 ಸಾವು ಆಗಿದೆ. ಪರಿಸ್ಥಿತಿ ಬೀದರ್ನಲ್ಲಿ ಬಹಳ ಗಂಭೀರ ಆಗ್ತಾ ಇದೆ. ನಾವು ಒಂದು ಅಧಿಕಾರಿಗಳಾಗಿ ಮಾತ್ರ ಸಹಕಾರ ಕೊಟ್ಟಿದ್ರೆ ಮಾತ್ರ ಇದನ್ನ ನಿಯಂತ್ರಣದಲ್ಲಿ ಇಡ್ಲಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿ ಲಾಕ್ಡೌನ್ ಮಾಡ್ಕೊಂಡು ಇಟ್ಕೊಂಡ್ರೆ ಯಾರಿಗೂ ಹರಡಲ್ಲ. ಎಷ್ಟು ವರ್ಷಗಳವರೆಗೆ ಹಂಗೆ ಇಟ್ಕೊಳ್ಳೋದು? ಎಷ್ಟು ತಿಂಗಳು ಇಡೋದು? ಎಷ್ಟು ವಾರಗಳು ಹಂಗೆ ಇಟ್ಕೊಳ್ಳೋದು? ಎಷ್ಟು ದಿನಗಳು ಹಂಗೆ ಇಡೋದು? ಜನ ದುಡಿಬೇಕಲ್ಲ, ದಿನ ದಿನ ದುಡಿತಕ್ಕಂಥವ್ರು ದಿನಕೂಲಿ ನೌಕರರು ಬಹಳಷ್ಟು ಇರ್ತಾರೆ ಇಂಥ ಮಾರ್ಕೆಟ್ಗಳಲ್ಲಿ. ಎಲ್ಲರೂ ಈಗ ನಮ್ಮ ನಮ್ಮಂಗೆ ಮಾಸ ಸಂಬಳ ನಿಮ್ ಜೊತೆ ಈ ಒಂದು ಇಂಟ್ರಾಕ್ಷನ್ ಯಾಕೆ ಮಾಡ್ತಾ ಇದ್ದೀವಿ ಅಂತ ನಿಮಗೆಲ್ಲ ಗೊತ್ತಿರೋ ಹಂಗೆ ಬೀದರ್ ಜಿಲ್ಲೆಯಲ್ಲಿ ವಿಶೇಷವಾಗಿ ಈ ಕೊರೋನಾ ಬಹಳ ಸೀರಿಯಸ್ ಕಂಡೀಷನ್ ಹೋಗ್ತಾ ಇದೆ. ಆದ್ದರಿಂದ ಈ ಒಂದು ಎಪಿಎಂಸಿ ಒಳಗಡೆ ಬಹಳಷ್ಟು ವರ್ಕರ್ಸ್ ಇದ್ದೀರಿ, ಅವರು ನೀವು ಗುಂಪು ಸೇರಿ ಇಲ್ಲೊಂದು ಕೆಲಸ ಮಾಡ್ತಾ ಇರ್ತಾರೆ. ಆದ್ದರಿಂದ ಏನೇನು ಎಚ್ಚರಿಕಾ ಕ್ರಮಗಳು ಜರುಗಿಸಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ನಿಮಗೆ ತಿಳಿಸಲಾಗಿದೆ. ಈ ಹಿಂದೆ ಕೂಡ ಏಪ್ರಿಲ್ ತಿಂಗಳಲ್ಲಿ ಎಪಿಎಂಸಿ ಅಧ್ಯಕ್ಷರು ಹಾಗೂ ಇತರ ಪದಾಧಿಕಾರಿಗಳ ಜೊತೆ ಹಳೆಯ ಜಿಲ್ಲಾಧಿಕಾರಿಗಳು, ನಾನು ಅಪರ ಜಿಲ್ಲಾಧಿಕಾರಿಗಳು ಮತ್ತು ಇತರ ಅಧಿಕಾರಿಗಳು ಎಲ್ಲ ಸೇರಿ ಒಂದು ಮೀಟಿಂಗ್ ಮಾಡಿದ್ವಿ. ಮಾಡಿ ಏನೇನು ಎಚ್ಚರಿಕೆ ಕ್ರಮಗಳು ಜರುಗಿಸಬೇಕು ಅನ್ನೋದ್ರ ಬಗ್ಗೆ ಈ ಹಿಂದೆನೆ ಹೇಳಿದ್ವಿ. ಆದರೂ ಕೂಡ ಅದನ್ನ ಪಾಲನೆ ಆಗೋದು 100% ಆಗ್ತಾ ಇದೆ. ಮಾಸ್ಕ್ ಹಾಕಬೇಕು ಅಂತ ಹೇಳಿದ್ವಿ, ಆದರೂ ಕೂಡ ಈಗ ಇಲ್ಲಿ ಕೂತಿರೋರನ್ನ ನೋಡಿದ್ರೆ ಎಲ್ಲ ನೀಲಿ ಮಾಸ್ಕ್ ಹೊಸದ ವರ್ತಕರಿಗೆ ನಾನು ಹೇಳೋದು ಮತ್ತೊಮ್ಮೆ, ನೀವೆಲ್ಲರೂ ಕ್ಲಾತ್ ಮಾಸ್ಕ್ ಬಟ್ಟೆಯಿಂದ ಮಾಡಿರುವಂತ ಮಾಸ್ಕ್ ಕೊಟ್ರೆ ಒಂದು 4 ನಾಲ್ಕು ಕೊಟ್ರೆ ಅದನ್ನೇ ಅವರು ತೊಳೆದು ವಾಶ್ ಮಾಡಿ ಮತ್ತೆ ಮತ್ತೆ ಉಪಯೋಗಿಸ್ತಾರೆ. ನಿಮಗೂ ಈ ಒಂದು ಯೂಸ್ ಮಾಡ್ತಿರೋ ಮಾಸ್ಕ್ ಕೊಡೋ ಡೈಲಿ ಕೊಡಬೇಕು ಅನ್ನೋ ಪರಿಸ್ಥಿತಿ ಬರೋದಿಲ್ಲ. ದಯವಿಟ್ಟು ತಾವೆಲ್ಲ ವರ್ತಕರು ನಮ್ಮ ನಮ್ಮ ಅಂಗಡಿಯಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಲೇಬರರ್ಸ್ ಅವರೆಲ್ಲರಿಗೂ ಕನಿಷ್ಠ ಒಂದು 4-5 ಬಟ್ಟೆ ಮಾಸ್ಕ್ ಕೊಡಿ. 15 ರೂಪಾಯಿಯಲ್ಲಿ ಒಂದೊಂದು ಮಾಸ್ಕ್ ಸಿಗುತ್ತೆ 15 ರೂಪಾಯಿ. ಲೋಕ ಕಲ್ಯಾಣಕ್ಕಾಗಿ ಹೋಮಯಜ್ಞ ಮಾಡಿರುವ ಶಿವಶಂಕರ ರೆಡ್ಡಿ ದಂಪತಿಗಳು, ಅನಿಲ್ ಪೋರಾ ದಂಪತಿಗಳು, ಈ ಸಂಬಂಧದಲ್ಲಿ ಅನೇಕ ಕಲ್ಯಾಣಕಾರಿ ಕಾರ್ಯಕ್ರಮಗಳು ನಡೆದವು. ಸಿದ್ದಾರಡಿ ನಾಗೋರ, ಸಂಗಪ್ಪ ಬಳತೆ ಇಪ್ಪಳಗಾವ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ತುಮಚ್ಯಾ ಉಜವ್ಯಾ ಬಾಜೂಲಾ ಥೋಡ ತಾಟಲಿ ಝುಕೂನ್ ಅಸಾವ ತುಮಚ್ಯಾ ರೈಟ್ ಹ್ಯಾಂಡ್ ಕಡೆ ಉಜವ್ಯಾ ಬಾಜೂಲಾ ಓಮ ವಾಜಚ್ಯಮೆ ಪ್ರಸವಚ್ಯಮೆ ಪ್ರಸಿದ್ಧಿಚ್ಯಮೆ ದೀತಿಚ್ಯಮೆ ಕ್ರತುಚ್ಯಮೆ ಸ್ವರಚ್ಯಮೆ ಶ್ಲೋಕಚ್ಯಮೆ ಪ್ರಾವಚ್ಯಮೆ ಶ್ರುತಿಚ್ಯಮೆ ಜ್ಯೋತಿಚ್ಯಮೆ ಸುವಚ್ಯಮೆ ಪ್ರಾಣಚ್ಯಮೆ ಪಾನಚ್ಯಮೆ ವ್ಯಾನಚ್ಯಮೆ ಸುಸ್ರಚ್ಯಮೆ ಚಿತ್ತಚ್ಯಮೆ ಅತಿತಚ್ಯಮೆ ವಾಕಚ್ಯಮೆ ಮನಸಿಚ್ಯಮೆ ಚಕ್ಷುಚ್ಯಮೆ ಶ್ರೋತಚ್ಯಮೆ ದಕ್ಷಚ್ಯಮೆ ಬಲಚ್ಯಮೆ ಓಜಚ್ಯಮೆ ಸಹಚ್ಯಮೆ ಆಯುಷ್ಯಮೆ ಜಡಾಚ್ಯಮೆ ಆತ್ಮಚ್ಯಮೆ ತಣುಚ್ಯಮೆ ಶರ್ಮಚ್ಯಮೆ ವರ್ಮಚ್ಯಮೆ ಮೇ ಪ್ರಾಣಿಚ್ಯಮೆ ಮೇ ಸ್ಥಾನಿಚ್ಯಮೆ ಶರೀರಾಣಿಚ್ಯಮೆ ನಮೋ ನಮಃ ಶಂಚಮೆ ಮಯಚ್ಯಮೆ ಪ್ರಿಯಚ್ಯಮೆ ಮೇಡುಕಾಮಚ್ಯಮೆ ಸೋಮಣಚ್ಯಮೆ ಭದ್ರಚ್ಯಮೆ ಶ್ರೇಯಶ್ಚಮೆ ವಸ್ಯಚ್ಯಮೆ ಶಶ್ಯಚ್ಯಮೆ ಭಗ್ಗಚ್ಯಮೆ ಪ್ರಣಿಂಚಮೆ ಯಂತಾಚಮೆ ಧರ್ತಾಚಮೆ ಕ್ಷೇಮಂಚಮೆ ಮಹಂಚಮೆ ಸಂವಿಚ್ಯಮೆ ಜ್ಞಾತ್ರಚ್ಯಮೆ ಸುಷಚ್ಯಮೆ ಪ್ರಸುಚ್ಯಮೆ ಶಿರಚ್ಯಮೆ ಲಯಚ್ಯಮೆ ಋತಚ್ಯಮೆ ಮೇ ಮೃತಂಚಮೆ ಎಕ್ಷಮ್ಯಚ್ಯಮೆ ನಾಮಯಚ್ಯಮೆ ಜೀವತುಚ್ಯಮೆ ದೀರ್ಘತುಚ್ಯಮೆ ನ ಮಿತ್ರಚ್ಯಮೆ ಭಯಚ್ಯಮೆ ಸುಗತ್ಸಮೆ ಶೈಣಚ್ಯಮೆ ಬೋಲು ಸುದೀನ ಸುದೀನ ಚಮೆ ನಮೋ ನಮಃ ದಾರು ಯಜ್ಞೇಶ್ವರ ಭಗವಾನ ಕೀ ಜಯ ಅಗ್ನೇಣ ಇದ ನಮ ಇದೀಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾವೆಲ್ ಕೋವಿಡ್-19 ಕೊರೋನಾ ವೈರಸ್ ಮಹಾಮಾರಿ. ಬೀದರ್ ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ ಇಂದು 51, ಇದುವರೆಗೆ 850. ಸಾವಿನ ಸಂಖ್ಯೆ ಇಂದು 4, ಇದುವರೆಗೆ 48. ಕರ್ನಾಟಕ ರಾಜ್ಯದಲ್ಲಿ 1498, ಇದುವರೆಗೆ 26,815. ಸಾವಿನ ಸಂಖ್ಯೆ ಇಂದು 15, ಇದುವರೆಗೆ 416. ಬೀದರ್ ಎಪಿಎಂಸಿನಲ್ಲಿ ನೋವೆಲ್ ಕೋವಿಡ್-19 ಕೊರೋನಾ ವೈರಸ್ ಮಹಾಮಾರಿ ಕುರಿತು ಜಾಗೃತಿ ಕಾರ್ಯಕ್ರಮ ಮಾತನಾಡಿದ ಡಿಸಿ ಮತ್ತು ಎಸ್ಪಿ. ಲೋಕ ಕಲ್ಯಾಣಕ್ಕಾಗಿ ಹೋಮಯಜ್ಞ, ಶಿವಶಂಕರ ರೆಡ್ಡಿ ದಂಪತಿಗಳು, ಅನಿಲ್ ಪೂರ ದಂಪತಿಗಳಿಂದ ಪೂಜೆ. ಬ್ರಿಮ್ಸ್ನಲ್ಲಿ ಕೋವಿಡ್ ಟೆಸ್ಟ್ ಲ್ಯಾಬ್ ಸೀಲ್ ಡೌನ್, 4 ಜನರಿಗೆ ಸೋಂಕು, 2 ವೈದ್ಯರಿಗೂ ಸೋಂಕು, ಹೀಗೆ 80 ಜನರು ಕ್ವಾರಂಟೈನ್. ಮಾಸ್ಕ್ ಧರಿಸಿ, ಸ್ಯಾನಿಟೈಸರ್ ಬಳಸಿ, ಸಾಬೂನು ಬಳಸಿ,
ಎರಡು ಗಜ ಎರಡು ಮೀಟರ್ ಅಂತರವಿರಿ. ಎಚ್ಚರ ಎಚ್ಚರ ಎಚ್ಚರ. ಆದರೂ ಸಹ ಬೀದರ್ ಜಿಲ್ಲೆಯಲ್ಲಿ, ಬೀದರ್ ನಗರದಲ್ಲಿ ಜನರು ಮಾಸ್ಕ್ ಸರಿಯಾಗಿ ಧರಿಸದೆ, ಸ್ಯಾನಿಟೈಸರ್ ಬಳಸದೆ, ಸೋಪ್ ಸಾಬೂನಿನಿಂದ ಕೈ ತೊಳೆದುಕೊಳ್ಳದೆ, ಸಾಮಾಜಿಕ ಅಂತರ ಕಾಪಾಡಿಕೊಳ್ಳದೆ, ಜೀವದ ಭಯವನ್ನು ಕಾಡದೆ ಹಾಗೆಯೇ ತಿರುಗಾಡುತ್ತಿರುವ, ವ್ಯವಹಾರ ಮಾಡುತ್ತಿರುವ ಸ್ಥಿತಿ ತೀವ್ರತರವಾದಂತಹ ಆಲೋಚನೆಗೆ ಸಿಲುಕಿದೆ. ಇದು ಗಂಭೀರ ಗಂಭೀರ ಗಂಭೀರ. ಇನ್ನಾದರೂ ಎಚ್ಚೆತ್ತುಕೊಳ್ಳಿ ಜನತೆ. ತಮ್ಮ ಸಂಸಾರ, ತಮ್ಮ ಹೆಂಡತಿ, ತಮ್ಮ ಮಕ್ಕಳು, ತಮ್ಮ ಸಮಾಜ ಆದಷ್ಟು ಲೆಕ್ಕಕ್ಕೆ ಮಾಡಿ ದಯಮಾಡಿ ತಮ್ಮ ಜೀವಗಳನ್ನು ಕಾಪಾಡಿಕೊಳ್ಳಿ ಅಂತಕ್ಕಂತಹ ಮನವಿ ಮಾಡಿದರೂ ಕೂಡ ಜನತೆ ಹೀಗೆ ಮಾಡುತ್ತಿಲ್ಲ ಎಂಬ ಕೊರಗು ಕೊರಗು ಕೊರಗು. ಇಲ್ಲಿಗೆ ಇಂದಿನ ವಾರ್ತಾ ಸಂಚಿಕೆ ಮುಕ್ತವಾಯಿತು. ನಾಳೆ ಇನ್ನಷ್ಟು ಸುದ್ದಿಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ವಂದನೆಗಳು, ನಮಸ್ಕಾರ, ಧನ್ಯವಾದಗಳು.